ಕೂಡಿ ಕೂಡಿ ನಾನಿದ್ದಾಗ ಕೂಡಿ ಮರ್ಯಾದೆ ಕೊಡಿ. ನಾ ಮುಖ್ಯಮಂತ್ರಿ ಉತ್ತರ ಕೇಳ 500 ಪೋಲ್ 10 ಪೋಲ್ ಹಾಕಬೇಕ 60,000 ರೂಪಾಯಿ ಬರ್ತದೆ. ಕಂಡಕ್ಟರ್ ಬರ್ತದೆ, ಅದಕ್ಕೆ ಟ್ರಾನ್ಸ್ಫಾರ್ಮರ್ದು ಒಂದು ಟ್ರಾನ್ಸ್ಫಾರ್ಮರ್ಗೆ 25 ಇದಾದರೆ ಸುಮಾರು 1 ಲಕ್ಷ ರೂಪಾಯಿ ಬರ್ತದೆ. ಮತ್ತೆ ಪ್ಯಾನೆಲ್ ಬೋರ್ಡು ಅದು ಇದು ಇಟ್ಬಿಟ್ಟು ಸುಮಾರು 2-2.5 ಲಕ್ಷ ಆಗ್ತದೆ. ಇದನ್ನು ನಾವು ಆದ್ಯತೆ ಮೇಲೆ ಕೊಡ್ತೀವಿ ಅಂತ ಇಟ್ಬಿಟ್ಟು ನಾವು ಈಗಾಗಲೇ ಸರ್ಕಾರ ನಿರ್ಧಾರ ಕೊಟ್ಟಿದ್ದೀವಿ. ಮತ್ತೆ ಅದರೊಟ್ಟಿಗೆ 500 ಮೀಟ್ರಿಗಿನ ಹೊರಗಡೆ ಇರುವವರಿಗೆ ಏನು ಅಂತ ಇಟ್ಬಿಟ್ರೆ ಸ್ಟ್ಯಾಂಡ್ ಅಲೋನ್ ಕುಸುಮ್ ಇದರಲ್ಲಿ ಬಿ ಅಲ್ಲಿ ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ ಕೊಡಲಿಕ್ಕೆ ನಾವು ನಿರ್ಧಾರ ತೆಗೆದ್ವಿ. ಅದು ಏನಂತ ಹೇಳ್ಬಿಟ್ರೆ ಯಾರು 500 ಮೀಟ್ರಿಗಿಂತ ಹೊರಗಡೆ ಇರುವವರಿಗೆ ನಾವು ಕಾಂಟ್ರಾಕ್ಟ್ರ್ಗಳನ್ನ ಫಿಕ್ಸ್ ಮಾಡಿದ್ವಿ. ಅದು ಆ ಕಾಂಟ್ರಾಕ್ಟ್ರ್ಗಳಿಗೆ ಅವರೇ ಬಂದುಬಿಟ್ಟು ಎಲ್ಲ ಮಾಡ್ತಾರೆ. ಯಾವುದು ಇವರು ಬೋರ್ವೆಲ್ ಒಂದಿದೆ ಸಾಕು, ಮೋಟ್ರು ಅವರೇ ಹಾಕ್ತಾರೆ, ಆ ಮೀಟ್ರು ಅವರೇ ಹಾಕ್ತಾರೆ, ಮತ್ತು ಎಲ್ಲ ವೈರು ಇವರು ಎಲ್ಲ ಅವರೇ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಿದ್ವಿ, ಮೊದಲು ಸೆಂಟ್ರಲ್ ಗೌರ್ಮೆಂಟ್ದು 30% ಇತ್ತು, ಸ್ಟೇಟ್ ಗೌರ್ಮೆಂಟ್ದು 30% ಇತ್ತು. ಈಗ ಸೆಂಟ್ರಲ್ ಗೌರ್ಮೆಂಟ್ದು 30 ಪ್ಲಸ್ ಸ್ಟೇಟ್ ಗೌರ್ಮೆಂಟ್ 50% ಅಂತ ಇಟ್ಬಿಟ್ಟು ಅದು ಸಮೇತ ಟೈಮ್ ಬಾರ ಆಗಿತ್ತು. ನಾವು ಹೋಗಿ ಡೆಲ್ಲಿಗೆ ಹೋಗಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಹೋಗಿದ್ದಪ್ಪ, ಅವರು ಎನರ್ಜಿ ಮಿನಿಸ್ಟ್ರು ಭಾರಿ ಒಳ್ಳೆಯವರಿದ್ದರು ಆಗ, ಈಗಲೂ ಒಳ್ಳೆಯವರು ಇರ್ಬೋದು, ನಾನು ಹೋಗಲಿಲ್ಲ ಅದ್ರ ಹತ್ರ. ಈಗ ಅವ್ರು ಈಗಾಗಲೇ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ಟೈಮ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ರೈತರಿಗೆ ಆದಷ್ಟು ಇದು ಸ್ಟ್ಯಾಂಡ್ ಅಲೋನ್ ಪಂಪ್ ಸೆಟ್ ತಗೊಂಡ್ರೆ ಅದು ಅವರಿಗೆ ಅನುಕೂಲ ಆಗ್ತದೆ. ಬಾಕಿ ಇರುವವರಿಗೆ ಗ್ರಿಡ್ಡಿಂದ 500 ಮೀಟ್ರು ನಾವೇ ಅದನ್ನು ಹಾಕ್ಕೊಡುವಂತ ಕೆಲಸ ಮಾಡ್ತೀವಿ ಎಂಬ ಮಾತನ್ನು ಹೇಳಿದ್ರು. ಇಂಥ ಒಂದು ಆರೋಗ್ಯ ಕೇಂದ್ರದಲ್ಲಿ ಬರ್ತಾ ಇಲ್ಲ ಅಂತ ನೀವು ನಿರ್ದಿಷ್ಟವಾಗಿ ಹೇಳಿದ್ರೆ ನಾ ಅದ್ರ ಬಗ್ಗೆ ಗಮನಿಸ್ತೇನೆ, ಕ್ರಮ ತಗೊಳ್ತೀವಿ. ಆದರೆ ನಮ್ಮ ಕಡೆಯಿಂದ ಅಗತ್ಯ ಇರುವಂತಹ ಔಷಧಿಗಳು ಆಯುಷ್ ಇಲಾಖೆಯಲ್ಲಿ ಎಲ್ಲವನ್ನು ಕೂಡ ನಾವು ಖರೀದಿ ಕೂಡ ಮಾಡಲಾಗಿದೆ, ಎಲ್ಲ ಕಡೆ ನಾವು ಅದನ್ನು ಕಳಿಸೋ ಆಗಿದೆ. ಎಲ್ಲಾದರೂ ಏನಾದ್ರು ಸಮಸ್ಯೆ ಇದ್ರೆ ಖಂಡಿತ ಹೇಳಿ, ನಾನು ಅದ್ರ ಬಗ್ಗೆ ಗಮನಿಸ್ತೀನಿ. ಆಯ್ತಾ? ಒಂದು ಎರಡನೇದು, ಏನು ಮಂಜೂರಾಗಿರುವಂಥ ವೈದ್ಯಾಧಿಕಾರಿಗಳ ಬಗ್ಗೆ ಹೇಳಿದ್ದಾರೆ. ಈಗ ಎಲ್ಲ ಇಲಾಖೆಗಳು ತಮ್ಗೆ ಗೊತ್ತಿದೆ ಮಾನ್ಯ ಸಭಾಪತಿಗಳೇ, ಖಾಲಿ ಇರುವಂಥ ಹುದ್ದೆಗಳಿವೆ, ಅದನ್ನು ಭರ್ತಿ ಮಾಡಬೇಕು. ಅದು ಸಮಯ ಸಮಯಕ್ಕೆ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆನೂ ಕೂಡ ನಾವು ಖಂಡಿತವಾಗಿಯೂ ಮುಂದಿನ ದಿವಸಗಳಲ್ಲಿ ಕ್ರಮ ತಗೊಳ್ತೀವಿ ಮಾನ್ಯ ಸಭಾಪತಿಗಳೇ. ಆದಷ್ಟು ಮಟ್ಟಿಗೆ ಇದನ್ನು ಈ ಹುದ್ದೆಗಳನ್ನು ಭರ್ತಿ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ಅಷ್ಟೇ, ಅದೇ ತಾನೇ ಇನ್ನೇನು ಬೇರೆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದೇವೆ. ಒಂದು ಮಾಡಿಲ್ಲ, ಇನ್ನು ಆಗಸ್ಟ್ 1 ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಹೌದು, ಈಗ ಅದನ್ನ ಸಾಫ್ಟ್ವೇರ್ ರೆಡಿ ಮಾಡಿ ಲಾಗಿನ್ ಸಿಸ್ಟಮ್ ರೆಡಿ ಮಾಡಿ ಅದು ಈಗಾಗಲೇ ಜಾರಿ ಆಗಿದೆ. ಈಗ ಇವತ್ತಿಂದನೇ ಅಥವಾ ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ. ಅವರೆಲ್ಲರೂ ಕೂಡ ಲಾಗಿನ್ ಆಗಬೇಕು. ಆ ಲಾಗಿನ್ ಆದಾಗ ಅವರ ಒಂದು ಲ್ಯಾಟಿಟ್ಯೂಡ್ ಮತ್ತು ಲಾಂಜಿಟ್ಯೂಡ್ ಅಂದರೆ ಅವರ ಸ್ಥಳ ಯಾವ ಸ್ಥಳದಿಂದ ಲಾಗಿನ್ ಆಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತದೆ. ಸೊ ಈಗ ಎಲ್ಲ ಗ್ರಾಮೀಣ ಭಾಗದಲ್ಲಿ ಯಾವುದೇ ಒಂದು ಸಣ್ಣ ಊರಿರ್ಬೋದು, ಗ್ರಾಮ ಇರ್ಬೋದು, ನಗರ ಪ್ರದೇಶ ಎಲ್ಲಿಂದ ಲಾಗಿನ್ ಆಗಿದೆ ಕೂಡ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಅದು ಈಗ ಪ್ರಾರಂಭ ಆಗಿದೆ, ಸ್ಟ್ರೀಮ್ಲೈನ್ ಮಾಡಿದ್ದೀವಿ, ಅದು ಪ್ರಾರಂಭ ಆಗಿದೆ. ಅದ್ರ ಮುಖಾಂತರನೇ ಅಟೆಂಡೆನ್ಸ್ ಅನ್ನ ನಾವೀಗ ತಗೊಳ್ತಾ ಇದ್ದೀವಿ. ಈಗ ಆಸ್ ಆಫ್ ನಾವು ನಮ್ಮ ಇದ್ರೊಳಗೆ ಅನುದಾನ ರಹಿತ ಅವರಿಗೆ ಕೊಡ್ತಕ್ಕಂಥದ್ದು ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಸದಸ್ಯರು ಹೇಳಿದ್ದಾರೆ, ಅದನ್ನ ಗಮನ ತಗೊಂಡು ಮುಂದೆ ಯಾವ ರೀತಿ ಆಗುತ್ತೋ ಇಲ್ಲ ನೋಡಿಕೊಂಡು ನಾನು ಚರ್ಚೆ ಮಾಡಬೇಕಾದ ಏನು ಆರ್ಥಿಕ ಹೊರೆ ಎಷ್ಟು ಬರ್ತದೆ ಅಂತ ಹೇಳಿ ಎಲ್ಲರೂ ಇರೋದ್ರಿಂದ ಅದು ನೋಡಿಕೊಂಡು ಅದು ಒಳ್ಳೆಯ ಸಜೆಷನ್ನೇ. ನಾನು ಆರ್ಥಿಕ ಇಲಾಖೆ ಜೊತೆನೂ ಕೂಡ ಮಾತಾಡಿ ನಾನು ಚರ್ಚೆ ಮಾಡಿ ಮುಂದುವರಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅವ್ರು ಹೇಳಿದರೆ ಸ್ವಾಗತಾರ್ಹ, ದಯಮಾಡಿ ಭಾಳ ಗಂಭೀರವಾಗಿ ತಗೊಳ್ಳಿ.